ಹೇಳ್ತೀವಿ ಕೇಳ್ರಿ, ಇಲ್ಲಿ ಕರ್ನಾಟಕ ಇಡೀ ರಾಷ್ಟ್ರ ನಮ್ಮ ತುಂಗಭದ್ರಾ ಕೆಲಸದ ಬಗ್ಗೆ ನೋಡ್ತಾ ಇದ್ರು. ಎಲ್ಲ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡಿ ರಾಜಕೀಯ ಮಾಡ್ತಾ ಇದ್ರು. ಇಡೀ ರಾಷ್ಟ್ರದಲ್ಲಿರುವಂಥ ಎಲ್ಲ ಡ್ಯಾಮ್ ಸಂಬಂಧಪಟ್ಟಂತೆ ಯಾವ ರೀತಿ ಈ ಕೆಲಸನ ನಿರ್ವಹಣೆ ಮಾಡ್ತಾರೆ ಅಂತೇಳಿ ಎಲ್ಲ ಗಮನಿಸ್ತಾ ಇದ್ರು. ನಾವು 24 hours ಒಂದು ನಿಮಿಷ ಕೂಡ ನಮ್ಮ ಅಧಿಕಾರಿಗಳು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, MLAಗಳು ಯಾರು ಮಲಗಲಿಲ್ಲ. ಎಲ್ಲ ನಾವು ಸಂಬಂಧಪಟ್ಟಂಥ ನಾಯ್ಡು ಅವ್ರಿಗೆ, JSW ಅವ್ರಿಗೆ, ಬೇರೆ ಬೇರೆ ಕಂಪ್ನಿಯವರು ಎಲ್ಲ ಕೆಲವರು ಯಾರ್ಯಾರು ಇದ್ದರು ಅವ್ರಿಗೆಲ್ಲ ಸಂಪರ್ಕ ಮಾಡಿದ್ರು. ಮಿಕ್ಕಿದ ಕಂಪ್ನಿ ಹೆಸರೇನು? ನಾರಾಯಣ ಜಿಂದಾಲು ಮತ್ತು ಇನ್ನೊಂದು ಹಿಂದೂಸ್ತಾನ್. ಮೂರು ಜನ ಕೂಡ ಪಾಪ ಕೆಲಸ ಮಾಡಿ ಎಲ್ಲ ನಮಗೆ ಮಾಡಿ ವಿತಿನ್ 4 days ತಂದರು. ನಮ್ಮ ಅದೃಷ್ಟಕ್ಕೆ ಡಿಸೈನ್ ಎಲ್ಲ ಕಂಪ್ಲೀಟ್ ನಮ್ಮ ಹತ್ರನೇ ಇತ್ತು. ದೋ ಸೆಂಟ್ರಲ್ ಗೌರ್ಮೆಂಟು ಬೇರೆ ಬೇರೆ ಸ್ಟೇಟ್ ಎಲ್ಲ ಸೇರಿ ಅದನ್ನು ಮ್ಯಾನೇಜ್ಮೆಂಟ್ ಮಾಡಿದ್ರು ಕೂಡ ನಾವು ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಎಲ್ಲರೂ ಸಹಕಾರ ಕೊಟ್ಟರು. ಭಾಳ ಯಶಸ್ವಿಯಾಗಿ ಈಗ ಪ್ಲೇನಲ್ಲೂ ನೋಡ್ಕೊಂಡು ಬಂದು ನೀರೆಲ್ಲ ತುಂಬ್ತಾ ಇದೆ. ಸೊ ಇದೊಂದು ದೇವರ ಆಶೀರ್ವಾದ, ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ರೈತರನ್ನು ನಾವು ಬದುಕಿಸಿದ್ದೇವೆ. ತುಂಬಿದ ತಕ್ಷಣ ತಿರ್ಗಾ ಬಂದು ನಾವು ಅದಕ್ಕೆ ಯಾವ ರೀತಿ ಗೌರವ ಸಲ್ಲಿಸ್ಬೇಕು ಆ ತಾಯಿಗೆ, ಗಂಗಾ ತಾಯಿಗೆ ಬಂದು ಪೂಜೆ ಮಾಡಿ ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಸನ್ಮಾನ ಕೂಡ ಮಾಡಿ ನಾವು ಹೋಗ್ತೇವೆ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಕೆಲವು ಅಧಿಕಾರಿಗಳನ್ನ ಎಲ್ಲ ಡ್ಯಾಮ್ಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಒಂದು ಕಮಿಟಿ ಕೂಡ ಸಬ್ಮಿಟ್ ಮಾಡಿದ್ವಿ, ಈಗಾಗಲೇ ಪ್ರವಾಸ ಮಾಡ್ತದೆ. ಎಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಇಡೀ ರಾಜ್ಯದಲ್ಲಿರುವಂಥ ನಮ್ಮ ಎಲ್ಲ ಡ್ಯಾಮ್ಗಳಿಗೂ ಅವ್ರು ಭೇಟಿ ಕೊಟ್ಟು ಅದನ್ನು ಏನು ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅದ್ರ ಬಗ್ಗೆ ನಾವು ಗಮನಿಸ್ತೇವೆ. ಇದು ಅವರ ಏನು ಟೀಕೆಗಳು ಸತ್ತೋಯ್ತು, ನಮ್ಮ ಕೆಲಸಗಳು ಉಳಿತದೆ ಅಷ್ಟು ಮಾತ್ರ ನಾನು ಹೇಳ್ತೀನಿ. ಯಾರೇ ಹೇಳಿದ್ದೇನೇನು ಟೀಕೆ ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅಂತ, ಹಂಗೆ ಟೀಕೆಗಳೆಲ್ಲ ಸತ್ತೋಯ್ತು, ನಮ್ಮ ಕೆಲಸಗಳೆಲ್ಲ ಉಳ್ಕೊಂಡಿದೆ.